ಇವಾಗ ನಾನು ಆರು ವರ್ಷ ಆಯ್ತು ಸಂಪೂರ್ಣವಾಗಿ ನಮ್ಮ ಭೂಮಿ ಒಂದು ಕಾಳು ಕೂಡ ಕೆಮಿಕಲ್ ತಂದಿ ಹೊರಗಡೆಯಿಂದ ಹಾಕಿ ಫಿಲ್ಟರ್ ಕಿಂತ ಮುಂಚೆ ಒಂದ್ ಮೀಟರ್ ಇದೆ ಫಿಲ್ಟರ್ ಆದ್ಮೇಲೆ ಒಂದ್ ಮೀಟರ್ ಇದೆ ಫಿಲ್ಟರ್ ಗೆ ಇರ್ತಕ್ಕಂತ ಮೀಟ್ರ್ ಸ್ಪೆಷಲ್ ಡೇಟ್ ಅಂತ ಕುಳ್ಳೇಗೌಡರು ಕೊಟ್ಟಿದ್ದು ಹಾಕಿದಿವಿ ಇಲ್ಲೊಂದು ಅಲ್ಲೊಂದು ಹಾಕಿದೀವಿ ಸರಿ ಅನ್ಸ್ಲಿಲ್ಲ ನನ್ಗೆ ನಾವ್ ಇಷ್ಟ ಎಜುಕೇಟೆಡ್ ಆಗಿದ್ದೀವಿ ನಾವು ಯಾಕೆ ಕೆಮಿಕಲ್ ಬಳಸ್ಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಾರ್ ರೈತರು ಇನ್ ಎಷ್ಟು ಕೆಮಿಕಲ್ ಬಳಸಬೇಕಲ್ಲ ಅನ್ನೋ ಒಂದು ವಿಚಾರ ಮನಸ್ಸಿಗೆ ಬಂತು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬೋಳ್ ಇವತ್ ನಾವು ಮೈಸೂರು ಜಿಲ್ಲೆಯ ಕೆಆರ್ ನಗರ್ ತಾಲೂಕಿನ ಹಡಗನಹಳ್ಳಿ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ವಿಶೇಷವಾದಂತ ರೈತ ಉದ್ಯಮಿ ನವೀನ್ ಸಾರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಾರ್ ಅವರು ಈ ಗ್ರಾಮದಲ್ಲಿ ಒಂದು ವಿಶೇಷವಾದಂತ ಕಟ್ಟಿಗೆಯ ಎತ್ತಿನ ಗಾಣವನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ವಿಶೇಷವಾದ ಹಲವಾರು ತರದ ಎಣ್ಣೆಗಳು ತಯಾರಾಗ್ತಾ ಇದ್ದಾವೆ ಮತ್ತು ಅಷ್ಟೇ ಅಲ್ಲದೆ ಹಲವಾರು ಜನ ಮಹಿಳೆಯರಿಗೆ ಕೆಲಸ ಕೂಡ ಕೊಟ್ಟಿದ್ದಾರೆ ಒಂದು ಸ್ವಾವಲಂಬಿ ಜೀವನ ನಡೆಸೋಕೆ ಒಂದು ಮಾದರಿ ಗಾಣ ಅಂತ ಹೇಳ್ಬೋದು ಅಂಥ ಗಾಣದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ವಿ ನಾವು ಆ ಗಾಣದ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಸಾರವರ ಒಂದು ತೋಟದ ಬಗ್ಗೆನೂ ನೋಡಿದ್ವಿ ಆ ತೋಟ ಕೂಡ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಪಡೆಯೋಕೆ ಇವತ್ತು ನಾವು ವಿಡಿಯೋನ ಮಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಅಣ್ಣ ಈಗ ನೀವ್ ಹೇಳ್ದಂಗೆ ಇದೊಂದು ಹುಚ್ಚು ಕಲ್ಪನೆಯಲ್ಲಿ ಮಾಡಿರೋ ತೋಟ ಅನ್ಬೋದು ಆ ನಾವೊಂದ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ಅನುಭವ ಇಲ್ದಾಗ ಅಹ್ ಎರಡ್ ಎಕರೆ ನಾಲ್ಕು ಕುಂಟೆ ಇದು ಎಂಬತ್ನಾಲ್ಕು ಕುಂಟೆ ಟೋಟಲ್ ಭೂಮಿನ ತಗೊಂಡು ಆ ತೇಗಾ ಸಿಲ್ವರು ತೆಂಗು ಈ ತರ ಸುತ್ತ ಹಾಕೊಂಡು ಫೆನ್ಸ್ ಹಾಕಿ ಸುತ್ತ ಇದನ್ನೆಲ್ಲ ಹಾಕಿ ಕೂರ್ಸಿದ್ವಿ ಒಳಗಡೆ ತುಂಬಾ ಶಾರ್ಟ್ ಟರ್ಮ್ ಕ್ರಾಪ್ಗಳನ್ನ ಬೆಳಿತಾ ಇದ್ವಿ ಉದಾಹರಣೆಗೆ ಈರುಳ್ಳಿ ಬೆಳೆದ್ವಿ ಆ ಅವರೆಕಾಯಿ ಬೆಳೆದ್ವಿ ಈ ತರ ಎಲ್ಲ ಬೆಳೆದಾಗ ನಮ್ಗೆ ಅದ್ರಲ್ಲಿ ಒಂದು ರೂಪಾಯಿ ಆದಾಯ ಅಲ್ಲ ಅದರಲ್ಲಿ ತುಂಬ ನಷ್ಟನೇ ಆಯ್ತು ನನಗೆ ಆ ಇದೆಲ್ಲ ನೋಡಿ ಬಹಳಷ್ಟು ಜನ ನಗಾಡಿದ್ರು ನಮ್ಮ ಮನೆಯವರಿಂದ ಹಿಡ್ಕೊಂಡು ಅಷ್ಟು ಖರ್ಚು ಮಾಡಿದ್ಯಾ ಇಷ್ಟೇ ಬರ್ತಾ ಇರೋದು ನಿನಗೆ ಏನಕ್ಕೆ ಇದನ್ನ ಯಾರಿಗಾರು ಕೊಟ್ಬಿಡು ಲೀಸ್ ಗೀಸ್ಗೆ ಆ ಥರ ಎಲ್ಲ ಬಹಳಷ್ಟು ನನಗೆ ಬಂತು ಅವಾಗ ನಮ್ಗೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಎಫರ್ಟ್ ಹಾಕಿ ನಾವು ಇದನ್ನು ಬಿಟ್ಕೊಡೋ ಅಂತ ಪ್ರಮೇಯನೇ ಏನೇ ಇಲ್ಲ ಅಂತ ಹೇಳಿ ಆಲೋಚನೆಗಳು ಮಾಡೋಕ್ಕೆ ಶುರು ಮಾಡಿ ಬಹಳಷ್ಟು ಜನಗಳ ಹತ್ರ ಕೃಷಿ ಇಲಾಖೆ ಮೂಲಕ ತೋಟಗಾರಿಕೆ ಇಲಾಖೆ ಇಂಥವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡು ಬಹಳಷ್ಟು ಅವ್ರ ಜೊತೆ ಮಾಹಿತಿಗಳನ್ನ ಪಡ್ಕೊಂತ ಇದ್ವಿ ಆ ಟೈಮಲ್ಲಿ ಒಬ್ರು ನಮ್ಮ ಹಳ್ಳಿನಲ್ಲಿ ಒಬ್ರು ಹೇಳಿದ್ರು ಅಣ್ಣ ನೀವು ಯಾಕೆ ಬಾಳೆ ಬೆಳಿಬಾರ್ದು ಅದು ಲಾಂಗ್ ಟರ್ಮ್ ಕ್ರಾಪ್ ಮೇಂಟೆನೆನ್ಸ್ ತುಂಬಾ ಕಡಿಮೆ ಅಂತಲ್ಲಿ ಹೇಳಿ ಸೊ ನಾವ್ ಅವಾಗ ಶುರು ಮಾಡಿದಾಗ ನಾವು ಮಾಡ್ತಾ ಇದ್ದೆಲ್ಲ ರಾಸಾಯನಿಕ ಕೃಷಿನೇ ಬಾಳೆನ ತಗೊಂಡ್ ಬಂದು ನೆಟ್ವಿ ಆ ಟೈಮಲ್ಲಿ ಬಾಳೆಗೆ ತುಂಬಾ ಹುಳ ಹತ್ತಿತ್ತು ಈ ಕಂಬಳಿ ಹುಳಗಳು ನಾನು ಒಂದು ವಾರ ನೆಟ್ ಬಿಟ್ಟು ಹೋಗಿದ್ದೀನಿ ಮಾರನೇ ವಾರ ಬರೋಷಲ್ಲಿ ಬರೀ ಕಡ್ಡಿ ಮಾತ್ರ ನಿಂತಿದೆ ಸ್ಟೆಮ್ ಮಾತ್ರ ಬಹಳಷ್ಟು ಬೇಜಾರಾಗೋಯ್ತು ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಇದಕ್ಕೆ ಏನೋ ಒಂದು ಔಷಧಿ ಹೇಳಿದ್ರು ಗೊತ್ತಿರೋರು ಲೋಕಲ್ಲಿ ಅದನ್ನ ತಗೊಳಕೆ ಅಂಗಡಿಗೆ ಹೋದಾಗ ಯಾಕೋ ಅವತ್ತು ಮನಸ್ಸು ಹ್ಮ್ ಸರಿ ಅನ್ಸ್ಲಿಲ್ಲ ನನ್ಗೆ ನಾವ್ ಇಷ್ಟ ಎಜುಕೇಟೆಡ್ ಆಗಿದ್ದೀವಿ ನಾವ್ ಯಾಕೆ ಕೆಮಿಕಲ್ ಬಳಸ್ಬೇಕು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಾರಂತ ರೈತರು ಇನ್ ಎಷ್ಟು ಕೆಮಿಕಲ್ ಬಳಸ್ಬೇಕಲ್ಲ ಅಂತ ಒಂದು ವಿಚಾರ ಮನ ಮನ್ಸಕ್ ಬಂತು ಅದೇ ಟೈಮಲ್ಲಿ ಸಂದೀಪ್ ಮಂಜುನಾಥ್ ಅಂತ ಸ್ನೇಹಿತರು ನನಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾಕೆ ಒಂದೇ ಒಂದ್ ಕುಂಟೆಲ್ ಮಾತ್ರ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅಂತಿದ್ದಾರೆ ಅವರ ಒಂದು ಪದ್ಧತಿನ ನೈಸರ್ಗಿಕ ಕೃಷಿನ ಅಳವಡಿಸ್ಕೋಬಾರ್ದು ಚಿಕ್ಕ ಜಾಗದಲ್ಲಿ ಮಾಡಿ ನಿಮ್ಗೆ ಎಲ್ಲಾ ಓಕೆ ಅನ್ಸುದ್ರೆ ಎಲ್ಲಾ ಪೂರ್ತಿ ನಿಮ್ ಭೂಮಿಗೆ ಇಂಪ್ಲಿಮೆಂಟ್ ಮಾಡಿ ಅಂತ ನಮ್ಗೊಂದು ಸಲಹೆ ಕೊಟ್ರು ಅವಾಗ ಔಷಧಿ ಅಂಗಡಿ ನಾನು ದುಡ್ಡು ಕೊಟ್ಟಿದ್ದವನು ಆ ಮಾತ್ ನೆನಪಾಗಿ ಔಷಧಿ ವಾಪಸ್ ಕೊಟ್ಟು ಬಂದೆ ಅವತ್ತು ಬಂದವನು ಅವತ್ ಸಂಕಲ್ಪ ಮಾಡಿದವನು ಭೂಮಿ ಕೆಮಿಕಲ್ ಹಾಕ್ಬಾರ್ದು ಅಂತ ತನಕ ಭೂಮಿ ಕೆಮಿಕಲ್ ವರ್ಷ ಆಯ್ತು ಸರ್ ಇವಾಗ ನಾನು ಆರು ವರ್ಷ ಆಯ್ತು ಸಂಪೂರ್ಣವಾಗಿ ನಮ್ಮ ಭೂಮಿ ಒಂದು ಕಾಳು ಕೂಡ ಕೆಮಿಕಲ್ ತಂದಿ ಹೊರಗಡೆಯಿಂದ ಹಾಕಿಲ್ಲ ಸರ್ ಎಲ್ಲದನ್ನು ಸುಭಾಷ್ ಪಾಳೇಕರ್ ಅವರು ಮತ್ತೆ ಇನ್ಯಾರ್ಯಾರು ಒಳ್ಳೆ ಕೃಷಿ ಪದ್ಧತಿ ಹೇಳ್ತಾರೆ ಎಲ್ಲಾ ಪದ್ಧತಿನೂ ಮಾಡ್ತಾ ಇದ್ವಿ ಯಥೇಚ್ಛವಾಗಿ ನನಗೆ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡಿದವರು ಸುಭಾಷ್ ಪಾಳೇಕರ್ ಅವರು ಅವರ ಒಂದು ತರಗತಿ ಮೂರ್ನಾಲ್ಕ ದಿನ ನಡೀತಾ ಇತ್ತು ಚಿತ್ರದುರ್ಗದಲ್ಲಿ ಶುರು ಮಾಡಿ ಬಹಳಷ್ಟು ತರಗತಿಗಳಲ್ಲಿ ಕೂತಿದ್ದೀನಿ ಅವ್ರದ್ದು ಮತ್ತೆ ನಾನು ಅವರ ಪಕ್ಕ ಅನುಯಾಯಿ ಕರ್ನಾಟಕದಲ್ಲಿ ಆ ಸೊ ಹೀಗೆ ನಾವು ಶುರು ಮಾಡಿದಾಗ ಮೊದಲೇ ಸ್ಪ್ರೇ ನಾವು ಶುರು ಮಾಡಿದ್ದು ಅಗ್ನಿ ಅಂತ ಏನು ಕಂಬಳಿ ಹುಳಕ್ಕೆ ಅದು ಅಗ್ನಿ ಪ್ರಯೋಗ ಮಾಡಿದ್ದು ಹೋಯ್ತೋ ಅಥವಾ ಬೈ ನೇಚರ್ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ ಅದರಿಂದ ಹೋಯ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪೂರ್ತಿ ಹತೋಟಿಗೆ ಬಂತು ಬಾಳೆ ಬಂತು ಐದ್ ಕೆಜಿ ಆವರೇಜ್ ಅವರೇಜ್ ತೆಗೆದ್ವಿ ಐದ್ ಕೆಜಿ ಜಿ ಆವರೇಜು ಕಡಿಮೆ ಅನ್ನಿಸ್ಬೋದು ಬಟ್ ಆದ್ರೂ ಅದ್ರಲ್ಲೇ ಕೂಡ ದುಡ್ಡು ಸಿಕ್ಕಿತ್ತು ನನಗೆ ನನ್ಗೆ ಅದಲ್ಲೇ ದುಡ್ಡು ಸಿಕ್ಕಿತ್ತು ನಾ ಖರ್ಚು ಮಾಡಿದಕ್ಕಿಂತ ಒಂದ್ ತೊಂಬತ್ ಸಾವಿರ ರೂಪಾಯಿ ಜಾಸ್ತಿ ಸಿಕ್ಕಿದ್ ದುಡ್ಡು ನನಗೆ ಅವಾಗ ನನಗೆ ಪುಷ್ಟಿ ಕೊಡ್ತು ಆಮೇಲೆ ಎರಡು ವರ್ಷ ಹಾಗೆ ಮಾಡಿದ್ವಿ ಬಾಳೆನೆ ಸುಮಾರು ಒಂದ್ ಸಾವಿರ ಬಾಳೆ ಹಾಕಿದ್ವಿ ಆಮೇಲೆ ಅನ್ನಿಸ್ತು ನನಗೆ ಅಹ್ ಒಂದು ಬೆಳೆ ಬೆಳೀತಾ ಇದೀನಿ ಬಹಳಷ್ಟು ಪದಾರ್ಥಗಳನ್ನ ಬೇರೆ ಹಣ್ಣುಗಳನ್ನೆಲ್ಲ ಹೊರ್ಗಡೆಯಿಂದ ನಾನು ತರ್ತಾ ಇದ್ದೀನಿ ಯಾಕೆ ನಮ್ಮ ತೋಟನ ಸಮಗ್ರ ಕೃಷಿ ತರ ಮಾಡಬಾರ್ದು ಅಂತ ಅಂದಾಗ ಬಹಳಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಭೂಮಿನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡೆ ನಮ್ದು ನಿಮ್ ತೋಟ ತೋರಿಸ್ತಾ ಖಂಡಿತ ಹೋಗೋಣ ಒಳಗಡೆ ನಮ್ಮ ಭೂಮಿನ ಅಹ್ ಒಂದು ಆಯ್ತಾಕಾರದಲ್ಲಿದೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಅದನ್ನ ನಾಲ್ಕು ಭಾಗ ಮಾಡ್ಕೊಂಡ್ವಿ ಫಸ್ಟ್ ಅದರಲ್ಲಿ ಒಂದನ್ನ ಹಣ್ಣುಗಳು ಬೆಳೆಯೋದಕ್ಕೆ ಅಂತ ಪ್ರತ್ಯೇಕವಾಗಿ ಹಣ್ಣಿಗೆ ಹಣ್ಣಿಗೆ ಅಂತಾನೆ ಒಂದು ರಿಸರ್ವ್ ಮಾಡಿದ್ವಿ ಇನ್ನೊಂದು ನಮ್ಗೆ ಕಾಳುಕಡ್ಡಿಗಳು ಬೇಕಾಗ್ತದೆ ಅದಕ್ಕೆ ಅಂತ ಈ ಕಡೆ ಇಟ್ಕೊಂಡ್ವಿ ಈ ಕಡೆ ಈ ಕಡೆ ಒಂದು ಜಾಗನ ಈ ಕಡೆ ಒಂದು ಜಾಗದಲ್ಲಿ ನಾವು ಏನ್ ಮಾಡಿದ್ವಿ ಸ್ಪೈಸಸ್ ಈಗ ನಮ್ಮ ಮನೆಗ್ ಬೇಕಾಗಿರ್ತಕ್ಕಂತ ಸಾಂಬಾರ ಪದಾರ್ಥಗಳನ್ನ ಬೆಳ್ಕೊಳಕೆ ಒಂದ್ ಜಾಗ ಇಟ್ಕೊಂಡು ಮತ್ತೆ ಇನ್ನೊಂದ್ ಜಾಗದಲ್ಲಿ ನಮ್ಮಲ್ಲಿ ಇಲ್ಲಿ ತುಂಬಾ ನಮ್ಮಲ್ಲಿ ಮಣ್ಣು ಬಿಟ್ಟಿದ್ರು ಭೂಮಿ ತಗೊಂಡಾಗ ಒಂದ್ ಮೂರ್ನಾಕ ಅಡಿ ಮಣ್ಣೆಲ್ಲ ರಸ್ತೆ ಕೆಲ್ಸಕ್ಕೆ ಬಿಟ್ಟಿದ್ರು ಅಲ್ಲಿ ಏನು ಬರೋದಿಲ್ಲ ಅಂತ ಹೆಬ್ಬೆವು ಹಾಕಿದ್ವಿ ಆಮೇಲೆ ಹೆಬ್ಬೆವಲ್ಲಿ ಮಧ್ಯ ತುಂಬಾ ಜಾಗ ಇದ್ದಾಗ ನಾವ್ ಏನ್ ಮಾಡಿದ್ವಿ ಅಲ್ಲಿಗೆ ಅಡಿಕೆ ಹಾಕಿಟ್ಟಿದ್ವಿ ಈಗ ಹೆಬ್ಬೆವು ತೆಗೆದಿ ಅಡಿಕೆನೆ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ನಿಂತಿದೆ ಬಹಳ ಅಂದ್ರೆ ಇನ್ನೊಂದ್ ವರ್ಷದಲ್ಲೆಲ್ಲ ನಮ್ಗೆ ಅದು ಈಲ್ಡ್ ಬರುತ್ತೆ ಸೊ ಹೀಗೆ ಭೂಮಿನ ನಾಲ್ಕ್ ಭಾಗ ಮಾಡ್ಕಂಡಿ ನಾವು ಆ ಎಲ್ಲ ಸಮಗ್ರ ಕೃಷಿ ಅಂದ್ರೆ ಉದಾಹರಣೆಗೆ ಇಲ್ಲಿ ನೀವು ಅಂದ್ರೆ ಸುಮಾರು ಒಂದು ಐವತ್ತರಿಂದ ಅರವತ್ತು ಬೆಳೆಗಳಿದೆ ಈಗ ನಮ್ಗೆ ಸಾಂಬಾರ್ ಪದಾರ್ಥ ಬೇಕು ಈಗ ಏನೋ ಒಗ್ಗರಣೆ ಹಾಕ್ಬೇಕು ಅಂದ್ರೆ ಟಕ್ಕಂದ್ ಬಂದು ಇಲ್ಲಿ ಹೋಗಿ ಒಗ್ಗರಣೆ ಹಾಕಿ ಮನೆಗೆ ಬಳಸೋ ಪದಾರ್ಥ ಎಲ್ಲ ಸಾಂಬಾರ ಪದಾರ್ಥಗಳು ಈಗ ಉದಾಹರಣೆಗೆ ನಮ್ಗೆ ಲವಂಗ ಬರ್ತಾ ಇಲ್ಲ ನಮ್ ಭಾಗದಲ್ಲಿ ಅದ್ಬಿಟ್ಟು ಬಹಳಷ್ಟು ಪದಾರ್ಥಗಳು ಇಲ್ಲೇ ಬೆಳ್ಕೊಂತಿವೆ ಅರ್ಶನ ಬೆಳೆಯುತ್ತೆ ಶುಂಠಿ ಬೆಳೆಯುತ್ತೆ ಚಕ್ಕೆ ಬರುತ್ತೆ ಏಲಕ್ಕಿ ಬರು ಏಲಕ್ಕಿ ಬರುತ್ತೆ ಸರ್ವ ಸಾಂಬಾರ ಬರುತ್ತೆ ಆಲ್ ಸ್ಪೈಸ್ ಇದೆಲ್ಲಾ ಬರ್ತಾ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಹದ್ನೈದ್ ತರದ ಹಣ್ಣುಗಳನ್ನ ಹಾಕೊಂಡಿದೀವಿ ಇದ್ ಕಲ್ಪನೆ ಏನಪ್ಪಾ ಅಂದ್ರೆ ಆಯಾ ಸೀಸನ್ ಅಲ್ಲಿ ನಾನ್ ಒಳಗಡೆ ಬಂದ್ರೆ ಆಯಾ ಸೀಸನ್ ಅಲ್ಲಿ ಏನೇನೆಲ್ಲ ಫ್ರೂಟ್ ಬರುತ್ತೆ ಅದೆಲ್ಲಾದ್ರು ನಮ್ ತೋಟದಿಂದ ಅಂತ ಈಗ ಈ ನಿಟ್ಟಿನಲ್ಲಿ ಸುಮಾರು ಒಂದ್ ನಾಲ್ಕೈದು ಹಣ್ಣುಗಳನ್ನ ನಾನು ತಿಂತಾ ಇದ್ದೀನಿ ಇನ್ನೂ ಒಂದು ಹತ್ತು ತರ ಹಣ್ಣುಗಳು ನನಗ್ ಬರ್ಬೇಕು ಮಾವು ತಿಂತಾ ಇದ್ದೀನಿ ಸೀಬೆ ತಿಂತ ಇದೀನಿ ಸೀತಾಫಲ ತಿಂತ ಇದೀನಿ ಸಪೋಟಾ ತಿಂತ ಇದೀನಿ ಬೆಣ್ಣೆ ಹಣ್ಣು ತಿಂತಾ ಇದೀನಿ ಅಹ್ ಇನ್ನೂ ಬಹಳಷ್ಟು ಹಣ್ಗಳು ಒಳಗಡೆ ಬರೋದಿದೆ ಇದು ಒಟ್ನಲ್ಲೇ ಮಲ್ಟಿಲೇಯರ್ ಫಾರ್ಮಿಂಗ್ ಪದ್ಧತಿ ಹೌದ್ ಸರ್ ಪಾಳೇಕರ್ ಸರ್ ಹೇಳ್ಕೊಟ್ಟಿರೋದು ನಮ್ಗೆ ಮೂವತ್ತಾರು ಮೂವತ್ತಾರು ಸರ್ ನಾನ್ ಫಾಲೋ ಮಾಡಿರೋದು ಅದನ್ನ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳಕ್ಕೆ ಟ್ವೆಂಟಿ ಸೆವೆನ್ ಫೀಟ್ ಬೈ ಟ್ವೆಂಟಿ ಸೆವೆನ್ ಫೀಟ್ ಇಲ್ಲಿ ಒಂದು ಜಾಗ ತೋರ್ಸ್ತೀನಿ ಅದ್ ನಿಮ್ಗೆ ತೋರ್ಸಿದ್ರೆ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಇಲ್ಲಲ್ಲ ನೋಡಿ ಇದು ಎರಡ್ ಮೂರನೇ ವರ್ಷದ್ದು ಸೀತಾಫಲ ಆಗ್ಲೇ ನಮ್ಗೆ ಫಲ ಬರ್ತಾ ಇದೆ ಸೀತಾಫಲ ಇದೊಂದೆ ಒಂದ್ ತಿಂಗಳ ಎರಡು ತಿಂಗಳಲ್ಲೆಲ್ಲ ಸಿಗುತ್ತೆ ಈಗ ಇಲ್ಲಿ ನಮ್ಮಲ್ಲಿ ಗಿಡಗಳು ಆಮೇಲೆ ಗಿಡಗಳ ಸಂಯೋಜನೆ ಇರೋದ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾಲ್ಕು ಹೊರಡಿ ಅಷ್ಟೇ ಆದ್ರೊಳಗು ಜಾಗ ವೇಸ್ಟ್ ಮಾಡಬಾರ್ದು ಅಂತ ಶುಂಠಿ ಅರ್ಶನ ಕೇಳ್ತಾರೆ ಇಲ್ಲೆಲ್ಲ ನೋಡಿ ಅರ್ಶನ ಶುಂಠಿ ಎಲ್ಲಾ ಬೆಳೆದಿದ್ವಿ ಈ ವರ್ಷ ಸ್ವಲ್ಪ ಅರ್ಶ ಅರ್ಶನ ಶುಂಠಿ ಜೊತೆಗೆ ಈ ಮರಗಣಸು ಅಂತ ಬರುತ್ತಲ್ಲ ಮರಗಣ್ಸು ಕೂಡ ನೆಟ್ಟಿದೀವಿ ಈಗ ಇಲ್ಲಿ ನಿಮ್ಗೆ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಪಾಳೆಕರ್ ಸರ್ ಹೇಳೋದು ನಮ್ಗೆ ಮಾವಿನ ಓಟೆ ಹಾಕಿ ಗಿಡಗಳನ್ನ ಬೆಳೆಸ್ಬೇಕಂತ ಅದೇ ರೀತಿ ಈ ಮಾವುಗೂ ಆ ಮಾವುಗೂ ಇಪ್ಪತ್ತೇಳು ಅಡಿ ಡಿಸ್ಟೆನ್ಸ್ ಇದೆ ಆ ಮಾವಿಂದ ಹಲ್ಸ್ಗೆ ಇಪ್ಪತ್ತೇಳು ಅಡಿ ಇದೆ ಆ ಹಲ್ಸಿಂದ ಇಲ್ಲಿಗೆ ಇಪ್ಪತ್ತೇಳು ಇಲ್ಲಿ ಟ್ವೆಂಟಿ ಟ್ವೆಂಟಿ ಸೆವೆನ್ ಬೈ ಟ್ವೆಂಟಿ ಸೆವೆನ್ ಇದರಲ್ಲಿ ಎರಡನೇ ಲೇಯರ್ ಇದು ಮೊದಲನೇ ಲೇಯರ್ ದೊಡ್ಡ ಮರ ಮಧ್ಯಮ ಗಾತ್ರದ ಮರ ಪೊದೆ ಹೊಬ್ಬೆ ಗರಿಕೆ ಅಂದ್ರೆ ಎಲ್ಲಾ ಲೇಯರ್ಲ್ಲೂ ಗಿಡಗಳಿರ್ಬೇಕು ಸೂರ್ಯನ ಕಿರಣ ಆಧಾರಿತವಾಗಿ ಗಿಡಗಳಿಗೆ ಡಿಸ್ಟೆನ್ಸ್ ಸಜೆಸ್ಟ್ ಮಾಡಿದರೆ ಯಾವ ಯಾವ ಗಿಡಗಳು ಎಷ್ಟೆಷ್ಟು ಫುಡ್ ಕ್ಯಾಂಡಲ್ ಸೂರ್ಯನ ಆಧಾರದ ಮೇಲೆ ಅದೇ ಪ್ರಕಾರ ಮಾಡಿದೀವಿ ಸಣ್ಣ ಬದಲಾವಣೆ ಮಾಡಿದೀನಿ ನಾವು ಬಾಳೆಕರ್ ಸರ್ ಹೇಳಿರೋದು ಮೂವತ್ತಾರಡಿ ಮೂವತ್ತಾರಡಿ ಬಿಟ್ಕೊಂಡ್ರೆ ಒಳ್ಳೇದು ಇಲ್ಲ ಇನ್ನೂ ಒಂದ್ ನಾಲ್ಕು ಅಡಿ ಒಂದ್ ಅಡಿ ಬಿಟ್ಕೊಂಡ್ರೆ ನಿಮ್ಗೆ ಒಳ್ಳೇದು ಇಲ್ಲಿ ಎರಡನೇ ಲೇಯರ್ ಆಗಿ ನಮಗೆ ಇರೋದು ಕಾಗಜಿ ನಿಂಬೆ ಕಾಗಜಿ ನಿಂಬೆ ಬಿಜಾಪುರದಲ್ಲಿ ನಿಂಬರ್ಗಿ ಸರ್ ಅಂತಿದ್ದಾರೆ ರಾಜಶೇಖರ ನಿಂಬರ್ಗಿ ಅವರ ತಂದಿರೋ ನಿಂಬೆ ಮೂರನೇ ಲೇಯರ್ ಅಲ್ಲಿ ನಾವು ಇಲ್ಲಿ ಆ ಫಿಗ್ ಈ ಅಂಜೂರ ಅಂತೀವಿ ಅಂಜೂರ ಹಾಕಿದೀವಿ ನಾಲ್ಕನೇ ಲೇಯರ್ ಅಲ್ಲಿ ನಮ್ಮಲ್ಲಿ ಇಲ್ಲಿ ನೀವು ಗಮನಿಸಬಹುದು ಆ ಕರಿಬೇವು ಮತ್ತೆ ಕಾಫಿನ ಹಾಕಿದೀವಿ ಐದನೇ ಲೇಯರ್ ಅಲ್ಲಿ ಅರ್ಶನ ಹಾಕಿದೀವಿ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಈ ಮರಗಣಸನ್ನು ಹಾಕಿದ್ವಿ ಮರಗಣಸು ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಇದೆಲ್ಲ ಸೊ ಈ ರೀತಿ ಪಂಚ ತರಂಗಿಣಿ ಪದ್ಧತಿ ಪಾಳೇಕರ್ ಸಾಲ ಹೇಳಿರಂತ ಎಲ್ಲಾ ಗಿಡಗಳು ಅವಗಡೆ ಅದೇ ಗಿಡಗಳನ್ನ ಹಾಕಿಲ್ಲ ಇಲ್ಲಿ ನಮ್ಮಲ್ಲಿ ಭೂಮಿ ನಮ್ಮ ವಾತಾವರಣ ಸೂಟ್ ಆಗಂತದ್ದು ಮತ್ತೆ ಜಾಸ್ತಿ ಡೈವರ್ಸಿಟಿಗೆ ಹೋಗ್ತಾ ಇದೀನಿ ನಾನು ನನಗೆ ಒದ್ದೇ ತೋಟದಲ್ಲಿ ಇದೆಲ್ಲಾ ಬರ್ಬೇಕು ಅಂತ ಕಲ್ಪನೆಯಲ್ಲಿ ಬಹಳಷ್ಟು ಗಿಡಗಳನ್ನ ಸಂಯೋಜನೆ ಮಾಡಿದೀವಿ ಇಲ್ಲಿ ಈಗ ನೀವು ಗಮನಿಸ್ತಾ ಇರಬಹುದು ಒಂದು ಮೂರ್ ವರ್ಷ ಆಯ್ತು ಈ ಮಾಡೆಲ್ಲ ನಾವು ಶುರು ಮಾಡಿ ಒಂದು ಹಂತಕ್ಕೆ ಎಲ್ಲಾ ಗಿಡಗಳು ಈಗ ಸ್ವಲ್ಪ ಸ್ವಲ್ಪ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಗಮನಿಸ್ತಾ ಇಲ್ಲಿ ಇದು ನಮ್ಮ ಒಂದು ತೋಟ ಹಣ್ಣಿನ ತೋಟದ ತಾಕು ಸರ್ ಅಂದಾಜು ನಿಮ್ ತೋಟದಲ್ಲಿ ಎಷ್ಟು ಹಣ್ಣಿನ ಗಿಡಗಳಿವೆ ಯಾವ್ಯಾವ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಸುಮಾರು ಒಂದು ಹದಿನೈದು ತರ ಹಣ್ಣುಗಳಿದೆ ಮೊದಲನೇದಾಗಿ ಮಾವು ಹಲಸು ಅಂಜೂರ ಸೀಬೆ ಆ ಅಲ್ಲಿ ನಿಮ್ಗೆ ಬೆಟ್ಟದಲ್ಲ ಕಾಯಿ ಸೀತಾಫಲ ರಾಮ್ ಫಲ ಚಕೋತ ಆ ಮಾಮೂಲಿ ನಲ್ಲಿಕಾಯಿ ಮತ್ತೆ ಸ್ವಲ್ಪ ಪ್ರಮಾಣದ ಕಾಫಿ ಈಗ ಸ್ವಲ್ಪ ಇನ್ನೊಂದು ಇನ್ನೂರು ಗಿಡ ಇದ್ರೊಳಗೆ ಇದನ್ನ ಕೂರ್ಸೋದಿದೆ ಏನೋ ನಮ್ಮ ಕೋಕೋ ಕೂರ್ಸೋದಿದೆ ಸೊ ಈ ರೀತಿ ಮತ್ತೆ ಇದು ಹುಣ್ಸೆ ಹಣ್ಣು ಕೂಡ ಹಾಕಿದ್ವಿ ಹುಣಸೆ ಗಿಡನೂ ಹಾಕಿದೀವಿ ಆಮೇಲೆ ಲೀಚಿ ಹಾಕಿದೀವಿ ಆಮೇಲೆ ವುಡ್ಡ್ಯಾಪಲ್ಲಿ ಏನ್ ಹೇಳ್ತೀರಾ ಬೇಲದ ಹಡ್ಡು ಖರ್ಜೂರಷ್ಟು ಗಿಡಗಳನ್ನ ಕೂರಿಸಬಹುದು ದಾಳಿಂಬೆ ಹಾಕಿದ್ರೆ ದಾಳಿಂಬೆ ಫೇಲ್ಯೂರ್ ಆಗಿದೆ ಅರಣ್ಯ ಕೃಷಿನಲ್ಲಿ ನೋಡ್ತಾ ಅಂದ್ರೆ ತೇಗ ಸಿಲ್ವರು ಆ ಮಹಗನಿ ಆ ಹೊನ್ನೆ ಬೀಟೆ ಒಳೆಮತ್ತಿ ಮತ್ತಿ ಈ ತರ ಮತ್ತೆ ಬಾಗೆ ಈ ತರ ಸುಮಾರು ಗಿಡಗಳು ಒಂದಿಷ್ಟು ಅದಾಗದೆ ಬಂದಿದೆ ಒಂದಿಷ್ಟು ಫಾರೆಸ್ಟ್ ನರ್ಸರಿಯಿಂದ ಕೂಡ ತಂದು ನಾವು ನೆಟ್ಟಿದೀವಿ ಸರ್ ತರಕಾರಿ ಬೆಳೆಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಇಲ್ಲೇ ಈ ಫೈಲೇರ್ ಒಳಗಡೆನೆ ನೋಡಿ ಮೆಣಸಿಕಾಯಿ ಎಲ್ಲಾ ನ್ಯಾಚುರಲ್ ಆಗಿ ಅದಾಗದೆ ಬರ್ತಾ ಇದೆ ಬದ್ನೆ ಇದೆ ಬದ್ದೆ ಇದೆ ಬದನೆ ಮೆಣಸಿಕಾಯಿ ವರ್ಷ ಪೂರ್ತಿ ಇರುತ್ತೆ ಬೆಂಡೆ ಬೆಳ್ಕೊಂತಿವಿ ಅಲ್ಲಿ ನಮ್ಮ ಇನ್ನೊಂದು ತಾಕ್ ನಲ್ಲಿ ಅದ್ಬಿಟ್ರೆ ಹೂಕೋಸ್ ತನಕನು ಎಲ್ಲಾ ತರಕಾರಿನೂ ಬೆಳ್ದಿದೀವಿ ಸರ್ ಈಗ ಹೆಂಗೆ ಈಗ ನಾವು ಕೆಮಿಕಲ್ ಆಗ್ದೆ ಬರೋದಿಲ್ಲ ಓ ಏನೋ ಗೊಬ್ಬರ ಐತೆ ಇಷ್ಟ ಐತೆ ಅಷ್ಟ ಐತೆ ಅಂತೆಲ್ಲ ಹೇಳ್ಬೋದು ಅವೆಲ್ಲ ಸುಳ್ಳು ಅವಕ್ಕೆ ತುಂಬಾ ಕ್ಲೀನ್ ಆಗಿ ಕಟ್ನಿಟ್ಟಾಗಿ ನೀಟ್ ಶಿಸ್ತು ತರ ಫಾಲೋ ಮಾಡ್ಬೇಕು ಒಂದಿಷ್ಟು ಸ್ಪ್ರೇಗಳು ಎಲ್ಲಾದ್ನು ಈಗ ನಾವೇಗೆ ಅಹ್ ಉಳಿ ಮಜ್ಗೆ ಜೀವ ಗಂಜಲ ಇವುಗಳೆಲ್ಲ ಒಂದು ಶೆಡ್ಯೂಲ್ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡ್ ಬಂತು ಯಾವ್ದು ಹೂಕೋಸ್ ತನಕನು ಬೆಳೆದಿವಿ ಎಲ್ಲ ತರಕಾರಿ ಸೊ ಹಣ್ಣು ಬಹಳಷ್ಟು ರುಚಿಯಾಗಿರುತ್ತೆ ಬಹಳಷ್ಟು ರುಚಿಯಾಗಿರುತ್ತೆ ತೋಟ ಇದ್ದವ್ರು ಒಂದು ಗಿಡ ಕಂಪಲ್ಸರಿ ಹಾಕ್ತಾರೆ ಒಳ್ಳೆ ಗಿಡ ಇದು ಬಿಟ್ರೆ ಇನ್ನ ನಾಲ್ಕು ವರ್ಷದಿಂದ ಹಿಂದೆ ಹಾಕಿದ್ದು ನಾಲ್ಕೂವರೆ ವರ್ಷದಿಂದ ದಶೇರಿ ಮಾವು ಮಾವು ಹೆಚ್ಚು ಕಡಿಮೆ ಎರಡು ವರ್ಷದಿಂದ ತಿಂತ ಇದೀವಿ ಈ ವರ್ಷನೂ ಚೆನ್ನಾಗಿ ಬಂದಿದೆ ಹಣ್ಣುಗಳೆಲ್ಲ ಇನ್ನೊಂದು ವಾರ ಸ್ವಲ್ಪ ಬಲಿಬೇಕು ನಾವು ಹಣ್ಣು ಕೀಳೋದಕ್ಕೆ ನಮ್ಗೆ ಅಳತೆ ಗೋಲಿ ಏನಂದ್ರೆ ಒಂದ್ ಯಾವ್ದಾರ ಹಣ್ಣನ್ನ ಅಕ್ಕಿ ತಿಂದಿರ್ಬೇಕು ಆಮೇಲೆ ಕಟ್ ಮಾಡ್ತೀವಿ ಅವಾಗ ಮಾಗಿದೆ ಇದು ಹಣ್ಣು ಅಂತ ಒಂದು ಇದು ಒಂದು ಐಡಿಯಾ ಒಂದು ಐಡಿಯಾ ನಮ್ಗೆ ಸರ್ 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 ಬಾಳೆ ಬಾಳೆ ಇದು ಮಾಡ್ತಾ ಇದ್ವಿ ನಾವು ಅಂತ ಆರು ವರ್ಷದ ಹಿಂದೆ ನಾವು ನೆಟ್ಟಿದ್ ಬಾಳೆ ಈ ಹಳ್ಳದಲ್ಲಿ ಮಾತ್ರ ಇದೆ ಇನ್ನು ವರ್ಷ ಇಳುವರಿ ಜಾಸ್ತಿ ಆಗ್ತಾ ಇದೆ ಐದ್ ಕೆಜಿ ಅವರೇಜ್ ಅಂದೆ ಈಗ ಅವರೇಜ್ ತಗೊಂಡ್ರೆ ಒಂದ್ ಎಂಟು ಕೆಜಿ ಬರ್ಬೋದು ಇನ್ನು ಬೆಳೀತಾ ಇದೆ ಅದಕ್ಕೆ ನೆಗ್ಲೆಕ್ಟೆಡ್ ಕ್ರಾಪ್ ನನ್ನಲ್ಲಿ ಬಾಳೆ ಮೈನ್ ಆಗಿ ಇಲ್ಲಿ ಫೋಕಸ್ ಮಾಡಿರೋದು ಅಡಿಕೆಗ್ ಫೋಕಸ್ ಮಾಡಿದೀವಿ ಇದ್ರೊಳಗೆ ಈಗ ಈ ವರ್ಷ ಒಂದು ಇಪ್ಪತ್ತೈದು ಜಾಯಿ ಕಾಯಿ ಹಾಕಿದ್ವಿ ಕಾಫಿ ಹಾಕಿದ್ವಿ ಇವುಗಳನ್ನ ಜಾಸ್ತಿ ಕನ್ಸ ಇದ್ ಮಾಡ್ತಾ ಇದ್ವಿ ಈ ಬಾಳೆನ ನಾವ್ ಅಷ್ಟು ಮುತುವರ್ಜಿ ತಗೊಂಡು ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದಿವಿ ಮೆಣಸು ಇದ್ರೊಳಗ ಹಾಕಿಲ್ಲ ಸುತ್ತ ತೇಗ ಸಿಲ್ವರ್ ಕಪ್ಸಿದಿವಿ ಈಗ ಈ ಈ ಮಳೆಗಾಲ ಮುಗಿಯಷ್ಟೊಳಗೆ ಇಲ್ಲೆಲ್ಲ ಮೆಣಸು ಕೂರಿಸ್ತೀವಿ ಸರ್ ಇದ್ರಲ್ಲೂ ಕೂಡ ಮಲ್ಟಿ ಕ್ರಾಪ್ ಪದ್ಧತಿಯನ್ನ ಅಳವಡಿಸ್ಕೊಂಡಿದ್ರಿ ಸರ್ ಹೌದು ಸರ್ ಇಲ್ಲಿ ಮಲ್ಟಿ ಕ್ರಾಪಿಂಗ್ ಇದೆ ಇದು ಒಂದು ಕಮರ್ಷಿಯಲ್ ಆಗಿ ನಾನು ನೋಡ್ತಾ ಇದೀನಿ ಈ ಜಾಗನ ಒಂದು ನೂರ ಐವತ್ತರ ತನಕ ಇದಿದೆ ಅಡಿಕೆ ಇದೆ ಒಂದಿಷ್ಟರಲ್ಲಿ ಇವಾಗ ಇವಾಗ ಒಂಬಾಳೆ ಬಂದಿದೆ ಆ ಸ್ವಲ್ಪ ಏಲಕ್ಕಿ ಕೂಡ ಇದೆ ಬೈ ನೇಚರ್ ಅದಾಗದೆ ಒಂದಿಷ್ಟು ಮುಂಚೆ ನೆಟ್ಟಿರೋದು ಒಂದ್ ಮೂರ್ನಾಲ್ಕು ವರ್ಷದಿಂದ ಆ ಮನೆಗ್ ಬೇಕಾಗಿದ್ದಂತ ಸ್ಪೈಸಸ್ ಈಗ ಹೆಚ್ಚು ಕಡಿಮೆ ಸ್ವಾವಲಂಬನೆ ಸಾಧಿಸಿದೀವಿ ಅಂತಾನೆ ಹೇಳ್ಬಹುದು ನನಗೆ ಅದೆಲ್ಲದನ್ನು ಬಂದಿದೆ ಇಲ್ಲಿ ಸೊ ಅಡಿಕೆ ಇಲ್ಲಿ ಇತ್ತಲ್ಲ ಹೆಬ್ಬೆ ತಗದಾದ್ಮೇಲೆ ಅಡಕೆ ಚೆನ್ನಾಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಮುಂಚೆ ಹೆಬ್ಬೆ ಒಳಗೆ ನಾವು ಅಡಿಕೆ ಕೂರಿಸಿದ್ದು ಈಗ ಇದೇ ಮೇನ್ ಕ್ರಾಪ್ ಆಗಿ ನಿಂತಿದೆ ಸರ್ ಬಾರ್ಡ್ರಲ್ಲಿ ಏನೇನು ಸರ್ ಸರಿ ಇಲ್ಲಿ ಅಲ್ಲಿ ನಮ್ದು ಇಲ್ಲಿ ಬನ್ನಿ ಈ ಫೆನ್ಸ್ ಆದ್ಮೇಲೆ ಫಸ್ಟ್ ಹಾಕಿದ್ದು ತೇಗ ತೇಗ ಆದ್ಮೇಲೆ ತೆಂಗು ತೆಂಗ ಆದ್ಮೇಲೆ ಸಿಲ್ವರ್ ಇದು ನಾವು ಮಾಡ್ಕ ಮಾಡಿರ್ತಕ್ಕಂತ ತುಂಬಾ ತಪ್ಪು ಇಷ್ಟು ತುಂಬಾ ಹತ್ರ ಆಗ್ಬಾರ್ದು ಗಿಡಗಳು ಸೂರ್ಯನ ಕಿರಣಗಳಿಗೆ ಹೋರಾಟ ನಡೆಸುತ್ತೆ ಅದಕ್ಕೆ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಆ ಎಲೆಗಳಿಗೆ ಒಳ್ಳೆ ಸೂರ್ಯನ ಕಿರಣ ಬಿದ್ರೆ ಮಾತ್ರ ಅದು ಆಹಾರ ತಯಾರಿಸುತ್ತೆ ಅದರ ವೆಜಿಟೇಟಿವ್ ಗ್ರೋತ್ ಮತ್ತೆ ಫ್ರೂಟ್ ಈಲ್ಡ್ ಎರಡು ಆಗುತ್ತೆ ಇಲ್ಲೇನಾಗ್ತಾ ಇದೆ ಬರಿ ವೆಜಿಟೇಟಿವ್ ಗ್ರೋತ್ ಆಗ್ತಾ ಇದೆ ಸೂರ್ಯನ ಕಿರಣ ಇಲ್ಲದಿರೋದ್ರಿಂದ ಇರೋದ್ರಿಂದ ಈಲ್ಡ್ ಬರ್ತಾ ಇಲ್ಲ ಸೊ ಹಾಗಾಗಿ ಇನ್ನೊಂದ್ ಎರಡ್ ಮೂರ್ ವರ್ಷ ಈ ಸಿಲ್ವರ್ ಗಳನ್ನ ತಗ್ಸ್ಬೇಕು ಅಂತ ಇದೀವಿ ಅಲ್ಲಿ ತನಕ ಇದ್ರಲ್ಲಿ ಬರ್ತಕ್ಕಂತ ಈಲ್ಡ್ಗಳನ್ನ ಇಟ್ಕೊಂಡಿ ನ ತಗ್ಸಿ ತೇಗ ತೆಂಗು ಇದೆರಡನ್ನ ಇಟ್ಕೊಂಡಾಗ ಬಹಳಷ್ಟು ಸೂರ್ಯನ ಕಿರಣ ನಮ್ಮ ತೆಂಗಿಗೆ ಲಭ್ಯವಾಗುತ್ತೆ ಸೊ ಹಾಗಾಗಿ ಅವಾಗ ಈಲ್ಡ್ ಜಾಸ್ತಿ ಆಗ್ಬಹುದು ಅನ್ನೋ ಕಲ್ಪನೆಲಿ ಹಂಗೆ ಇಟ್ಕೊಂಡಿದೀವಿ ಅವಂಗಂತ ಇವು ಯಾವೇ ಲಾಸ್ ಇಲ್ಲ ಇದಕ್ಕೆ ನಾವು ವಿಳ್ಯದಲ್ಲೇ ಕಾಳು ಮೆಣಸನ್ನು ಹಪ್ಸಿದಿವಿ ಸಿಲ್ವರ್ಗೆ ಓಕೆ ಆಮೇಲೆ ಈ ತೇಗಕ್ಕೆಲ್ಲ ನಾವು ಅಹ್ ವಿಳ್ಯದಲ್ಲೇ ಹಬ್ಸಿದೀವಿ ವಿಳ್ಯದಲ್ಲೆಲ್ಲ ಆಗ್ಲೇ ಹೇಳ್ದಂಗೆ ನಾವು ತಾಂಬೂಲ ಪುಡಿ ಅಂತ ಒಂದು ಪ್ರಾಡಕ್ಟ್ ಕೂಡ ಮಾಡ್ತಾ ಇದೀವಿ ದಿನ ಪೂರ್ತಿ ಕುಯ್ಯಕ್ ಆಗದೆ ಇರ್ಬೋದು ನಮ್ಗೆ ದಿನನಿತ್ಯದ ಬೇರೆ ಬೇರೆ ಕೆಲಸದಲ್ಲಿ ಸೊ ನಾವು ಫ್ರೀ ಆಗಿದ್ದಾಗ ಕಟ್ ಮಾಡ್ಕೊತೀವಿ ಪದಾರ್ಥ ರೆಡಿ ಡ್ರೈಯರ್ ಇದೆ ಪೌಡರ್ ಮಾಡ್ಕೊತೀವಿ ಮತ್ತೆ ಈ ಎರಡು ತೆಂಗು ಇಪ್ಪತ್ತೇಳು ಅಡಿ ಇದೆ ಅದ್ರ ಮಧ್ಯ ಚಕ್ಕೆ ಗಿಡಗಳು ಹಾಕೊಂಡಿದ್ವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚಕ್ಕೆ ಗಿಡ ಇದೆ ಮತ್ತೆ ಕಾಫಿ ಗಿಡ ಮುಂದೆ ಇವು ಸಿಲ್ವರ್ ರೋಕ್ ಹೋದ್ಮೇಲೆ ಇವು ಡೆವಲಪ್ ಆಗುತ್ತೆ ಇವುಗಳು ಡೆವಲಪ್ ಆಗುತ್ತೆ ಸೊ ಹಂಗಾಗಿ ಇದ್ರೊಳಗೆಲ್ಲ ಪೂರ್ತಿ ಸುತ್ತ ತುಂಬಿದೀವಿ ಬೆಣ್ಣೆ ಹಣ್ಣುಗಳು ಹಾಕಿದೀವಿ ಮತ್ತೆ ಚಕ್ಕೆ ಗಿಡ ಹಾಕಿದೀವಿ ಕಾಫಿ ಹಾಕಿದ್ವಿ ನರ್ಸರಿಯಿಂದ ತಂದಿದ್ದಲ್ಲ ಯಾರೋ ಸ್ನೇಹಿತರು ತಿನ್ನ ನಾವು ಆ ಬೀಜ ತಗೊಂಡು ಪ್ಯಾಕೆಟ್ ಹಾಕಿ ಕಾಯಿ ತುಂಬಾ ಆಗಿದೆ ಈ ವರ್ಷ ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಅದ್ಭುತವಾಗಿ ಬಂದಿದೆ ಸೈಜ್ ದೊಡ್ಡ ಸರ್ ಇನ್ನು ಸರ್ ಇಲ್ಲಿ ಹೆ ಕಡಿಮೆ ಅಲ್ಲಿರೋದು ಏನಿಲ್ಲ ಅಂದ್ರೆ ಒಂದು ಮುನ್ನೂರ್ ಗ್ರಾಮ್ ಐವತ್ ಗ್ರಾಮ್ ತೂಗಬಹುದು ಅದೇ ವೆರೈಟಿ ಇದು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಬರ್ಬೋದು ಅಂತ ನನಗೊಂದು ಅಂದಾಜಿದೆ ಅದ್ಬಿಟ್ರೆ ಲಕ್ಷ್ಮಣ ಫಲ ಈಗ ಒಂದು ಒಂದ್ ವರ್ಷದ ಕೆಳಗೆ ಎರಡು ವರ್ಷದ ಕೆಳಗೆ ಕ್ಯಾನ್ಸರ್ಗೆ ರಾಮ್ ಬಾಣ ಅಂತ ಇದು ಎಲೆಗೆ ಒಂದೊಂದು ಎಲೆಗೆ ಒಂದ್ ಹತ್ತ ಎಲೆಗೆ ಐನೂರು ರೂಪಾಯಿ ಮಾರಿರೋರು ಇದಾರೆ ಅಷ್ಟು ಡಿಮಾಂಡ್ ಆಗಿತ್ತು ಅದೇ ಇದು ಲಕ್ಷ್ಮಣ ಫಲ ಅದು ಕೂಡ ಇದೆ ಹಾಗೆ ಮುದ್ದೆ ಬಂದ್ರೆ ನೀವು ಪುನರ್ ಪುಳಿ ಅಂತೀವಲ್ಲ ಇಲ್ಲಿದೆ ನಿನ್ನೆ ಗೌಡ್ರ ತೋಟದಲ್ಲೂ ನೋಡಿರ್ತೀರಾ ಪುನರ್ ಪುಳಿ ಕಸಿ ಕಸಿ ಗಿಡ ಇದು ಫಸ್ಟ್ ಟೈಮ್ ಫ್ಲವರಿಂಗ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಈ ಹುಳಿ ಈಗೆಲ್ಲ ನಮ್ಮಲ್ಲೆಲ್ಲ ಹುಣ್ಸೆ ಹಣ್ಣು ಬಳಸ್ದಂಗೆ ಮೀನ್ ಸಾರ್ಗೆ ಪಿಗ್ ಸಾಂಬಾರು ಕರಿಗಳಿಗೆಲ್ಲ ಇದನ್ನ ಬಳಸ್ತಾರೆ ಹುಳಿ ಜೊತೆಗೆ ಜ್ಯೂಸ್ ಮಾಡಬಹುದು ಜ್ಯೂಸ್ ಮಾಡೋ ಇಲ್ಲಿ ಇದು ಬೀಜದ ಗಿಡ ಕೊಳೆಗೌಡ್ರ ತಂದಿದ್ದು ಇದು ಬರ್ತಾ ಇದೆ ಇದು ಬೀಜದ್ದು ಜಾಯ್ಕಾಯಿ ಜಾಯ್ಕಾಯಿ ಇದು ಬೀಜದ ಜಾಯ್ಕಾಯಿ ಗಂಡ ಹೆಣ್ಣು ಗೊತ್ತಿಲ್ಲ ಇನ್ನ ಮುಂದಿನ ವರ್ಷ ಫ್ಲವರಿಂಗ್ ಆಗುತ್ತೆ ಈ ವರ್ಷ ಸ್ವಲ್ಪ ಫ್ಲವರ್ ಆಯ್ತು ಅದ್ ಗೊತ್ತಾಗ್ಲಿಲ್ಲ ನಮ್ಗೆ ಕಂಡಿಡಿಯಕ್ಕಾಗ್ಲಿ ಫ್ಲವರ್ ಬಿದೋಯ್ತು ಸೊ ಮುಂದಿನ ವರ್ಷಕ್ಕೆ ಚೆನ್ನಾಗ್ ಆಗುತ್ತೆ ಇದು ಆಮೇಲೆ ಇದು ಕೂಡ ಪುನರ್ ಪುಳಿ ಸರ್ ಇದು ಲೀಚಿ ಲೀಚಿ ಗಿಡ ಲೀಚಿ ಗಿಡ ಇದು ಹಣ್ಣಂತೂ ನಾವು ಮೊನ್ನೆ ಕಾಶಿಗೆ ಹೋಗಿದ್ವಿ ಎಲ್ಲ ತಿಂದ್ವಿ ತುಂಬಾ ಅದ್ಬುತ ತುಂಬಾ ರುಚಿಯಾಗಿರುತ್ತೆ ಸರ್ ಪೇರು ಇದು ಹಾಕಿದ್ದ ಬೀಜದಿಂದ ಬಂದಿರೋದ ಸರ್ ಇಲ್ಲಿ ಎರಡ್ ತರ ಮಾಡಿದೀನಿ ತಂದಿರೋದು ಐದ್ ಹಾಕಿದೀನಿ ನಾನು ಬೀಜದಿಂದ ರೈಸ್ ಮಾಡಿರೋದು ನಾಲ್ಕು ಇಟ್ಟಿದ್ದೀನಿ ಒಂದ್ ಐದು ವರ್ಷ ಆದ್ಮೇಲೆ ಯಾವ್ದು ಚೆನ್ನಾಗ್ ಬರುತ್ತೆ ಯಾವ್ದು ಈಲ್ಡ್ ಚೆನ್ನಾಗ್ ಆಗುತ್ತೆ ಗಮನಿಸಬೇಕು ಅನ್ನೋದಕ್ಕೆ ಹಾಕಿದೀನಿ ಸರ್ ಇದೆಲ್ಲ ಟ್ರಿಮ್ ಪ್ರೋನಿಂಗ್ ಮಾಡಿದ್ರೆ ಚೆನ್ನಾಗಿ ಈಲ್ಡ್ ಬರುತ್ತೆ ವರ್ಷ ವರ್ಷ ನಾವು ಪ್ರೋನಿಂಗ್ ಮಾಡಿಲ್ಲ ಈ ವರ್ಷದಿಂದ ಶುರು ಮಾಡ್ಬೇಕು ಈಲ್ಡ್ ಕಿತ್ಕೊಂಡ್ಮೇಲೆ ಪ್ರೋನಿಂಗ್ ಮಾಡ್ತೀವಿ ಅದು ಬೀಜದ್ದು ಜಾಯ್ಕಾಯಿ ಇಲ್ಲಿ ನೋಡಿ ತಂದು ಒಂದ್ ಆರು ತಿಂಗಳಾಗಿದೆ ನೆಟ್ಟಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಇಲ್ಲೆಲ್ಲ ನೆರಳಿದೆಯಲ್ಲ ಬೀಜದಿಂದ ಬೀಜದಿಂದ ಬಿಟ್ಟಿರೋದು ಏನಪ್ಪ ಇದ್ರಲ್ಲಿ ವಿಶೇಷ ಆದ್ರೆ ಇದು ಗಂಡಾಗ್ಬೋದು ಎಣ್ಣಾಗ್ಬೋದು ನಮ್ಗೆ ಗೊತ್ತಿರಲ್ಲ ಈಗ್ಲೇ ಸೊ ಅದೊಂದು ನಾಲ್ಕು ವರ್ಷ ಕಾಯ ಆದ್ಮೇಲೆ ಇದು ಶುಂಠಿ ಶುಂಠಿ ನಾವು ಇಲ್ಲೆಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ಗೆ ಲೈನ್ ಮಾಡಿದ್ವಲ್ಲ ಇದನ್ನ ನೆಡಕು ಕೂಡ ಮಣ್ಣು ಲೂಸ್ ಆಗಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಒಂದು ಕಲ್ಪನೆ ಅವಾಗ ಹಂಗೆ ಶುಂಠಿ ತಂದು ಇಟ್ಬಿಟ್ಟಿರೋದಷ್ಟೇ ಎರಡೇ ವರ್ಷದ್ದು ವರ್ಷ ವರ್ಷ ನೀವ್ ಕಿತ್ರೆ ಅದು ಜಾಸ್ತಿನೇ ಸಿಗುತ್ತೆ ಸೊ ಹಂಗೆ ಇದು ಶುಟ್ಟಿ ಬೆಳ್ಕೊಂಡಿರೋದು ಅದೇ ವರ್ಷ ವರ್ಷ ಬರ್ತಾನೆ ಇರುತ್ತೆ ಸರ್ ಇದು ರಾಮ್ ಫಲ ಸೀತಾಫಲ ನೋಡಿದ್ವಿ ಲಕ್ಷ್ಮಣ ಫಲ ನೋಡಿದ್ವಿ ಇದು ರಾಮ್ ಫಲ ದೊಡ್ಡ ದಬ್ ದಬ್ದಾಗ್ ಬರುತ್ತೆ ಆಮೇಲೆ ಏನಂದ್ರೆ ಇವೆಲ್ಲ ನಮ್ ಕಡೆ ಯಾರು ದುಡ್ಡು ಕೊಟ್ಟು ತಿಂತಾ ಇರ್ಲಿಲ್ಲ ನಾವು ಚಿಕ್ಕನ್ ನಲ್ಲಿ ಇದೆಲ್ಲ ಬೇಲಿಲಿ ಅಲ್ಲಿ ವೇಸ್ಟ್ ಬರ್ತಾ ಇದ್ದು ಒಂದಿರ್ಲಿ ತೋಟದೊಳಗೆ ಅಂತ ಹಾಕ್ಬಿಟ್ಟಿದೀವಿ ಅಷ್ಟೇ ಸ್ಪೆಷಲ್ ಡೇಟ್ ಅಂತ ಕೊಟ್ಟಿದ್ದು ಹಾಕಿದ್ವಿ ಇಲ್ಲೊಂದು ಅಲ್ಲೊಂದ್ ಹಾಕಿದೀವಿ ಹಾ ಇದು ಗಂಡು ಹಣ್ಣು ಇನ್ನೊ ಗೊತ್ತಿಲ್ಲ ಒಂದ್ ಆರ್ ಏಳು ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಬಿಡುತ್ತಾ ಇಲ್ಲ ತರ ಸೇಮ್ ಈಗ ಹೆಂಗೆ ಈಚಲು ಮರ ಇದೆ ಈಚಲು ಮರ ಅನ್ಕೊಳ್ಳಿ ಆ ತರನೇ ಬರೋದ್ ಎರಡಿದೆ ಆಮೇಲೆ ಇಲ್ಲಿ ನೋಡಿ ನೋನಿ ನೋನಿ ಇಲ್ಲಿ ನೋಡಿ ನೋನಿ ಇದೆಲ್ಲ ತುಂಬಾ ಮೆಡಿಸಿನ್ ಅಂತ ಇದಾಗ್ತಿತ್ತಲ್ಲ ಸುಮ್ನೆ ಒಂದ್ ಹಾಕಿದೀರಿಂಗ್ ಆಗಿದೀವಿ ಕ್ಯಾನ್ಸರ್ ಗೆ ಉಪಯೋಗ ಮಾಡ್ತಾರೆ ಕೂಡ ಹೌದಾ ಅಲ್ಲಿ ನೋಡಿ ಕಾಯಿ ಕೂಡ ಆಗಿದೆ ಅದು ಹೌದು ಸರ್ ಈ ವರ್ಷ ಆಗಿರೋದು ಕಾಯಿ ಕೂಡ ಆಗಿದೆ ನಾವು ಆ ಅಮೃತ ತೊಟ್ಟಿ ನಾನೂರು ಲೀಟರ್ ಜೀವಾಮೃತ ಅಮೃತ ತಯಾರ್ಮಾಡೋ ತೊಟ್ಟಿ ಇಲ್ಲಿ ವಿಶೇಷವಾಗಿ ಗಮನಿಸ್ಬೇಕಾಗಿರೋದು ಈ ತೊಟ್ಟಿ ಮಾಡ್ತೀರಾ ಒಂದ್ ಎರಡ್ ಇಂಚು ಮೇಲಕ್ಕೆ ಪೈಪ್ ಇನ್ಸರ್ಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಈ ಕಲಸದಾಗ ಸ್ಲರಿ ಕೆಲ ಹೋಗಿ ಸೆಟ್ಲ್ ಆಗುತ್ತೆ ನಿಮಿಷ ಬಿಟ್ಟಿ ಆನ್ ಮಾಡಿದ್ರೆ ಮೇಲ್ಗಡೆ ಇರೋದು ಬರುತ್ತೆ ಅಂದ್ರೆ ಒನ್ ಲೆವೆಲ್ ಫಿಲ್ಟರ್ ಇಲ್ಲಿ ಸೆಕೆಂಡ್ ಲೆವೆಲ್ ಫಿಲ್ಟರ್ ಫೋರ್ ಲೇಯರ್ ಫಿಲ್ಟರ್ ದಪ್ಪ ಕಲ್ಲು ಸಣ್ಣ ಮಧ್ಯಮ ಗಾತ್ರದ ಕಲ್ಲು ಜಲ್ಲಿ ಬೇಬಿ ಜಲ್ಲಿ ರಿವರ್ಸ್ ಒಂದೊಂದು ಸಪರೇಟೆಡ್ ಬೈ ಈ ತರ ಮೆಶ್ ಸೊ ಅವಾಗ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಫಿಲ್ಟರ್ ಇಲ್ಲಿ ಬರುತ್ತೆ ಇಲ್ಲಿ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಇಟ್ಕೊಂಡಿದ್ವಿ ಇಲ್ಲಿ ನಾವು ನೀರು ಇರಿಗೇಷನ್ ಮೋಟರ್ ಆನ್ ಮಾಡಿದಾಗ ಇದನ್ನು ಫೈವ್ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಆನ್ ಮಾಡಿದ್ರೆ ಈ ಇದ್ರ ಜೊತೆಗೆ ಯಾವ್ದೋ ಇರಿಗೇಷನ್ ನೀರ್ ಜೊತೆಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ಇಲ್ಲಿ ನೋಡಿ ವಿಶೇಷವಾಗಿ ಗಮನಿಸಿ ಇಲ್ಲಿ ಮೀಟರ್ ಅಳವಡಿಸಿದ್ವಿ ಪ್ರೆಷರ್ ಗೇಜ್ ಇಲ್ಲಿ ಈ ಕಡೆ ಬನ್ನಿ ಇಲ್ಲಿ ಫಿಲ್ಟರ್ ಕಿಂತ ಮುಂಚೆ ಒಂದ್ ಮೀಟರ್ ಇದೆ ಫಿಲ್ಟರ್ ಆದ್ಮೇಲೆ ಒಂದ್ ಮೀಟರ್ ಇದೆ ಫಿಲ್ಟರ್ ಗೆ ಇರತಕ್ಕಂತ ಮೀಟರ್ ಆದ್ಮೇಲೆ ಇರೋ ಮೀಟರ್ ಅಲ್ಲಿ ಪ್ರೆಷರ್ ಎರಡಕ್ಕೆ ಡಿಫ್ರೆನ್ಸ್ ಬಂದು ಪಾಯಿಂಟ್ ಒನ್ ಪಾಯಿಂಟ್ ಒನ್ ಕೆ ಜಿ ಪರ್ ಸೆಂಟಿಮೀಟರ್ ಗಿಂತ ಜಾಸ್ತಿ ಇದ್ರೆ ಫಿಲ್ಟರ್ ಚೋಕ್ ಆಗಿದೆ ಅಂತ ಕಲ್ಲುಗಳು ಸೆಟ್ಲಾಗಿದೆ ಅಂತ ಆ ಪಾಯಿಂಟ್ ಒನ್ ಕೆ ಜಿ ಪರ್ ಸೆಂಟಿಮೀಟರ್ ಗಿಂತ ಕಡಿಮೆ ಇದ್ರೆ ಫಿಲ್ಟರ್ ಕ್ಲೀನ್ ಆಗಿ ಇದೆ ಅಂತ ನಿಮಗೆ ಪಾಯಿಂಟ್ ಒನ್ ಗಿನ್ ಜಾಸ್ತಿ ಡಿಫ್ರೆನ್ಸ್ ರೀಡಿಂಗ್ ತೋರ್ಸಿದ್ರೆ ಇಲ್ಲಿಗೆ ಮತ್ತೆ ಇಲ್ಲಿಗೆ ನಾವೇನ್ ಮಾಡ್ಬೇಕು ಅವಾಗ ಅದು ಇದು ಕೆಲ್ಸಕ್ಕೆ ಬಂದಿದೆ ಅಂತ ಒಂದ್ಸಲಿ ಬಿಚ್ಚಿ ಆ ಕಲ್ಲುಗಳು ಎಲ್ಲಾದ್ನು ಕ್ಲೀನ್ ಮಾಡ್ಬಿಡ್ಬೇಕು ಇಲ್ಲಿ ಏನ್ ಮಾಡಿದ್ವಿ ಮಟೆರಿಯಲ್ ಫಿನೋಲೆಕ್ಸ್ ಕಂಪ್ನಿಯಿಂದ ಬಂದಿರೋ ಮೆಷಿ ಹಂಗೆ ಹಾಕಿಲ್ಲ ನಮ್ ಗೌಡ್ರು ಏನ್ ಮಾಡಿಸಿದ್ರು ಈ ನಮ್ಮ ಜೀವಮೃತ ಇದೆಲ್ಲ ಹೊಡಿತರ್ತಿವಲ್ಲ ಅಂದ್ಬಿಟ್ಟಿ ಆ ಮೆಷಿನ್ ನ ಸ್ವಲ್ಪ ಕಣ್ಣು ಸಣ್ಣ ದೊಡ್ಡದಾಗಿರೋಂತ ಮೆಷಿನ್ ತಂದಿ ಅದನ್ ಆ ಅವರು ಕಂಪ್ನಿಯಿಂದ ಫಿಟ್ ಆಗಿರೋದನ್ನ ತೆಗ್ದಿ ಇದನ್ನ ಹಾಕ್ಸಿ ಇನ್ಸ್ಟಾಲ್ ಮಾಡಿಸಿದ್ರು ನನಗೆ ಶರತ್ ಚಂದ್ರ ಅವ್ರಿಗೆ ಮತ್ತೆ ಅವ್ರ ತೋಟದಲ್ಲಿ ಅಷ್ಟು ಇಂಡಪ್ ಆಗಿ ಇದನ್ನ ನಮ್ಮ ಗೌಡ್ರು ನಮ್ಗೆ ಸಂಯೋಜನೆ ಮಾಡಿಸಿದಾರೆ ನಾವೇ ಇದನ್ನ ಇನ್ನೊಬ್ರಿಗೆ ಮಾಡ್ಸಕ್ ಆಗುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ ಬಟ್ ಹಿಂಗೇ ಆಗ್ಬೇಕು ಶಿವನೇ ಅಂತ ಮಾಡ್ಸಿರೋದು ಇದು ಸರ್ ಧಾನ್ಯಗಳು ಬೆಳ್ಕೊಳ್ಳೋದಕ್ಕೆ ಅಂತ ಹೇಳದ್ವಲ್ಲ ಸೊ ಆ ತಾಕು ಇದು ಇಲ್ಲಿ ವರ್ಷ ವರ್ಷ ಒಂದೊಂದು ಬೆಳೆಗಳನ್ನ ರೊಟೇಷನ್ ಮಾಡ್ತೀವಿ ಈಗ ಸಿರಿ ಧಾನ್ಯಗಳು ಬೆಳೆದ್ವಿ ರಾಗಿ ಬೆಳೆದ್ವಿ ಮತ್ತೆ ತರ್ಕಾರಿಗಳು ಬೆಳೆದ್ವಿ ಒಂದ್ಸರ್ತಿ ಈ ವರ್ಷ ಸರದಿ ಸಾಲಲ್ಲಿ ನಮ್ಮ ಪ್ಲಾನ್ ಅಲ್ಲಿ ಇದ್ದಿದ್ದು ಕಬ್ಬು ಬೆಳಿಬೇಕು ಬೆಲ್ಲ ನಮ್ ಮನೆಗ್ ನಾವ್ ತಯಾರಿಸ್ಕೋಬೇಕು ಅಂತ ಹೊಸ ಪ್ಲಾನ್ ಹೊಸ ಯೋಜನೆ ಈ ವರ್ಷದ್ದು ಈಗ ಇಲ್ಲಿ ಏನ್ ಮಾಡಿದೀವಿ ಹನ್ನೆರಡು ಅಡಿ ಜೋಡಿ ಸಾಲು ಜೋಡಿ ಸಾಲಲ್ಲಿ ಹನ್ನೆರಡು ಅಡಿಗೆ ಕಬ್ಬು ನೆಟ್ಟಿದ್ವಿ ಜೋಡಿ ಸಾಲಲ್ಲಿ ಹನ್ನೆರಡು ಹೌದು ಇವೆರಡಕ್ಕೂ ಸೆಂಟ್ರಿಗೆ ತೊಗರಿ ಹಾಕಿದಿವಿ ತೊಗರಿ ತೊಗರಿ ಹಾಕಿದ ತೊಗರಿ ಇದ್ರ ಪಕ್ಕ ಈ ಕಡೆ ಈ ಕಡೆ ಅರ್ಶನ 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 ಹಾಕಿದೀವಿ ಅದ್ರ ಪಕ್ಕ ಅಲ್ಸಂದಿ ಹಾಕಿದ್ವಿ ಇನ್ನ ಅದ್ರ ಪಕ್ಕ ಇದಿದೆ ನಮ್ಮ ಅಲ್ಸಂದಿ ಮತ್ತೆ ಕಬ್ಬು ಸೊ ಹಿಂಗೆ ಹನ್ನೆರಡು ಗಿಡದ ಹನ್ನೆರಡು ಅಡಿ ಒಳಗೆ ಇರೋದನ್ನೆಲ್ಲ ಸಂಯೋಜನೆ ಮಾಡಿದ್ವಿ ಒಂದೊಂದ್ ಅಡಿಗೆ ಮಾಡ್ಕೊಂಡು ಹೌದು ಸರ್ ನಮ್ ದವಸ ಧಾನ್ಯ ಸಿಕ್ತು ಕಬ್ಬು ಬರ್ಬೇಕು ಅನ್ನೋಂತದ್ದು ಹೇಗ್ ಬರುತ್ತೋ ದೇವರೇ ಬಲ್ಲ ಒಟ್ಟೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಆ ಎಲೆಗಳಿಗೆ ಸೂರ್ಯನ ಕಿರಣಗಳು ಸಿಕ್ಕಿ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಮ್ಮ ಪಾಳೇಕರ್ ಸರ್ ಹೇಳಿದರೆ ಮತ್ತೆ ಬಹಳಷ್ಟು ಕಡೆ ನಾವು ಕೂಡ ಗಮನಿಸಿದಿವಿ ನೋಡೋಣ ನಮ್ ಭೂಮಿಲಿ ಹೆಂಗ್ ಬರುತ್ತೆ ಅನ್ನೋದನ್ನ ಕಾದ್ ನೋಡೋದಕ್ಕೆ ವೈಟ್ ಮಾಡ್ತಾ ಇದೀವಿ ಇನ್ನೊಂದ್ ಆರು ತಿಂಗಳು ಒಂದ್ ವರ್ಷ ಬೇಕು ಮೊದಲಿಗೆ ಅಲಸಂದೆ ಬರುತ್ತೆ ಆಮೇಲೆ ತೊಗರಿ ಬರುತ್ತೆ ಹೌದು ಆಮೇಲೆ ಅರ್ಶನ ಬರುತ್ತೆ ಹೌದು ಬರುತ್ತೆ ಬರುತ್ತೆ ಇದನ್ನ ಯೂಸ್ ಮಾಡ್ಬೇಕಂತ ಒಂದ್ ಐದು ವರ್ಷ ಇಟ್ಕೋಬೇಕು ಅಂತ ಆಸೆ ಇದು ಕಟಾವ್ ಮಾಡಿದಾಗ ಮತ್ತೆ ಬೆಳಕು ಸಿಗುತ್ತೆ ಮತ್ತೆ ಒಳಗಡೆ ತರ್ಕಾರಿ ಹಾಕುದು ವರ್ಷ ಪೂರ್ತಿ ಬೆಳಿಬೇಕು ಅನ್ನೋಂತ ಕಲ್ಪನೆ ಒಳ್ಳೆ ಐಡಿಯಾ ನೋಡೋಣ ಹೆಂಗಾಗುತ್ತೆ ನಂಗು ಗೊತ್ತಿಲ್ಲ ಮೊದಲೇ ಅನುಭವ ಇದು ಪ್ರಯತ್ನ ಮಾಡೋದು ಧರ್ಮ ಧರ್ಮ ಮಾಡ್ ನಮ್ ಕೈ ಆನೆಸ್ಟ್ ಎಫರ್ಟ್ ಆಗ್ತಾ ಇದಿವೆ ನೋಡಿದ್ರಲ್ಲ ರೈತ ಬಾಂಧವ್ರೆ ನಮ್ಮ ನವೀನ್ ಸರ್ ಅವರು ಏನೂ ಇಲ್ಲ ಏನೂ ಇಲ್ಲ ಹೇಳಿ ಎಲ್ಲನೂ ತೋರಿಸ್ತಾನೆ ಹೋದ್ರು ಒಳಗಡೆ ಹೋದ್ರೆ ಹಲವಾರು ಥರದ ಹಣ್ಣಿನ ಗಿಡಗಳಿದ್ದಾವೆ ಮಸಾಲೆ ಗಿಡಗಳಿದ್ದಾವೆ ಈ ರೀತಿ ಸುಭಾಷ್ ಪಾಳೇಕರ್ ಅವರ ಪದ್ಧತಿಯ ಪ್ರಕಾರ ಮಲ್ಟಿಲೇಯರ್ ಫಾರ್ಮಿಂಗನ್ನು ಉತ್ತಮವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹೀಗೆ ನೋಡೋಕ್ಕೆ ಅಷ್ಟಕ್ಕಷ್ಟೇ ಕಂಡ್ರು ಮುಂದಿನ ದಿನಗಳಲ್ಲಿ ನೋಡೋಕ್ಕೆ ಒಂದು ತಾಣ ಥರ ಆಗ್ತದೆ ಆ ರೀತಿ ಬೆಳೆಗಳನ್ನು ಕೂಡಿಸಿದ್ದಾರೆ ಸಾರ್ ಅವ್ರ ತೋಟ ನೋಡಿ ತುಂಬಾ ಖುಷಿ ಆಯ್ತು ಸರ್ ಒಂದು ಒಳ್ಳೆ ಮಾದರಿ ತೋಟನೇ ಅಂತಾನೆ ಹೇಳ್ಬೋದು ಈಗ ನಿಮ್ಗೆ ಕಾಣ್ಲಿಲ್ಲ ಅಂದ್ರು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳವಣಿಗೆ ಆಗ್ಲಿದೆ ಇಂತ ತೋಟದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಸೂಚನೆ ನೀವು ಯಾರಾದ್ರೂ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಇಟ್ಕೊಂಡ್ರೆ ಇದ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಕರೆಕ್ಟ್ ಸರ್ ಆ ನಿಮ್ಮ ಸ್ಮಾಲ್ ಒಂದೊಂದ್ ಎಕರೆ ಎರಡ್ ಎಕರೆ ಆ ತರ ಇದ್ದವ್ರು ಮಾಡ್ಕೊಳ್ಳಿ ಸರ್ ಸದ್ಯಕ್ಕೆ ಕಮರ್ಷಿಯಲ್ ಸ್ಕೇಲ್ ಅಲ್ಲ ಇದೇ ಬೆಳಿತಾ ಬಂದ್ಮೇಲೆ ನೀವು ಎಷ್ಟು ತರಕಾರಿ ತಿಂತೀರಿ ಎಷ್ಟು ಹಣ್ಣುಗಳು ತಿಂತೀರಿ ಮಾರೇಬೇಕಾಗ್ತದೆ ಇದು ಒಂಥರ ಕಮರ್ಷಿಯಲ್ ಎಲ್ಲ ಬರ್ತದೆ ಸರ್ ಬರುತ್ತೆ ಬಟ್ ಆದ್ರೂ ಏನಂದ್ರೆ ರೈತರಿಗೆ ಇವಾಗ ಆದಾಯ ಕಡಿಮೆ ಇದೆಲ್ಲ ಬಹಳಷ್ಟು ಇದೆ ಅಲ್ವಾ ಈ ಗೊಂದಲದ ಮಧ್ಯೆ ಇದನ್ನ ಕಾಪಿ ಮಾಡಕ್ ಹೋಗ್ಬೇಡಿ ನೀವು ಅದನ್ನ ನಿಮ್ ನಿಮ್ ಪ್ಲಾನ್ ಅಲ್ಲಿ ಒಂದ್ ಏನಾರು ಒಂದ್ ಇಟ್ಕೊಂಡು ಆಮೇಲೆ ನೀವು ಆಲೋಚನೆ ಮಾಡಿ ಹೆಜ್ಜೆ ಮುಂದಕ್ಕೆ ಇಡಿ ತುಂಬಾ ನಾವು ಎಲ್ಲಾದ್ನು ತಗೊಂಡೋಗಿ ಮಾರ ಈಗ ನೀವು ನಾನು ಎರಡ್ ತರದು ನೋಡಿದೀನಿ ಒಂದೇ ಬೆಳೆ ಬೆಳೆದಿ ಜಾಸ್ತಿ ಮಾರ್ಕೆಟ್ ಹೋಗಿ ಅವ್ರಗಳಿಗೆ ಬೆಲೆ ಸಿಗ್ದೇನೆ ಅಥವಾ ಜಾಸ್ತಿ ಆಯ್ತು ಮಾರಾಟಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ವಾಪಸ್ ತಂದಿರೋದು ಸ್ವಲ್ಪನೇ ಬೇಕಾರೆ ಒಂದು ಗಿಡ ಅಂದ್ರೆ ಒಂದ್ ಹತ್ತು ತರದ್ ಒಂದ್ ಹತ್ತು ಇನ್ನೊಂದು ವೆರೈಟಿ ಇನ್ನೊಂದ್ ಹತ್ತು ತರ ಮಾಡ್ಕೊಂಡು ಮಾಡ್ದಾಗ ಅಹ್ ಒಂದ್ರಲ್ಲಿ ನಿಮ್ ಗ್ಲಾಸ್ ಆದ್ರೂ ಇನ್ನೊಂದು ಬೇರೆ ಬೆಳೆಗಳಲ್ಲಿ ನಿಮ್ಗೆ ಆದಾಯ ಬರುವಂತ ಸಾಧ್ಯತೆ ನೀವು ಮಾಡಿರೋ ಮಾಡಲು ಸರ್ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಕೊಂಡು ಮಿಕ್ಕಿದ್ದನ್ನ ಮಾರಾಟ ಮಾಡ್ಕೋ ಮಾಡ್ಬೋದು ಖಂಡಿತ ಮಾಡೋದು ಈಗ ನಮ್ಮಲ್ಲೇ ಈಗ ಅಷ್ಟೇ ಮಾಡಿದ್ವಿ ಅಷ್ಟ ನಮ್ ಸಂಸ್ಥೆಗೆ ಮಾರಿದ್ವಿ ನಮ್ಮಲ್ಲಿ ಈಗ ಫೈ ಲೇಯರ್ ಗರಿಕೆ ಲೆವೆಲ್ ಅಲ್ಲಿ ಫಿಫ್ ಲೇಯರ್ ಅಲ್ಲಿ ಬೆಳೆದಿದ್ದು ಮಾರಿದ್ವಿ ಸೊ ಹಾಗೆ ನಮ್ಗೆ ಏನೇನ್ ವೇಟ್ ಮಾಡಬೇಕಾಗ್ತದೆ ಹೌದು ಸರ್ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಇವತ್ತು ಭೂಮಿಲಿ ಎಲ್ಲೇ ಆಗದ್ರು ಕೂಡ ಆ ಎರೆಹೊಳ ಕೆಲಸ ಸೊ ಇದು ಆರು ವರ್ಷ ಇಂದ ನಾವು ಹಾಕಿರ್ತಕ್ಕಂತ ಶ್ರಮ ಮತ್ತಿನ್ನ ಪ್ರಕೃತಿ ಒಡಲಿಗೆ ಬಿಟ್ಟುಬಿಟ್ಟಿದ್ವಿ ಜೀವಭ್ರತ ಕೊಡ್ತೀವಿ ವರ್ಷಕ್ಕೆ ಒಂದ್ ಸರ್ತಿ ಗೊಬ್ಬರ ನೀಡ್ತೀವಿ ಅದಷ್ಟು ನಾವ್ ಮಾಡ್ತಾ ಇದೀವಿ ನಾವ್ ಮಾಡೋ ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದೀವಿ ಇನ್ನು ಬರೋಂತದ್ದು ಈಗ ಮೊನ್ನೆ ಇದನ್ನ ಪರೀಕ್ಷೆ ಮಾಡಿದ್ವಿ ಆರ್ಗಾನಿಕ್ ಕಾರ್ಬನ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ತಗ ಬಂದಿದೆ ಅದೇ ಆರು ವರ್ಷದ ಕೆಳಗೆ ಹ್ಮ್ ನಾವು ಯಾವ್ದೋ ಇಲಾಖೆಗೆ ಬೇಕಾದಾಗ ಮಾಡಿಸಿದಾಗ ಪಾಯಿಂಟ್ ತ್ರೀ ಏನೋ ಇತ್ತು ಸೊ ವರ್ಷ ವರ್ಷ ಅದ್ರದೇ ಆದಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಅದ್ರ ತಕ್ಕಂತೆ ನಾವು ಅರ್ಧ ಮಾಡಿದ್ವಿ ಪ್ರಕೃತಿ ಅರ್ಧ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಮತ್ತೊಮ್ಮೆ ಸಾರವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮಗೆ ಈ ತೋಟದ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ನಿಖರವಾಗಿ ಮಾಡುವಂಥವ್ರು ಅದರ ಅವಸರ ಇರೋವಂಥವ್ರು ಸಾಯಂಕಾಲ ಟೈಮದಲ್ಲಿ ಫೋನ್ ಮಾಡಿದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ನಮ್ಮ ಕೆಲಸ ಎಷ್ಟಿದೆ ಅಷ್ಟೇ ಮಾತಾಡಿ ಮುಗಿಸಿದರೆ ಅವ್ರು ಮುಂದಿನ ಕೆಲಸಗಳಿಗೂ ಅನುಕೂಲ ಆಗ್ತದೆ ಹಾಗಾಗಿ ಅತಿ ಅವಸರ ಇದ್ದಾಗ ಮಾತ್ರ ಸಾರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡಿರಿ ಯಾಕಂದರೆ ಕೆಲವೊಂದು ಕೆಲಸದಲ್ಲಿ ಅವರು ಬಿಜಿ ಇರೋ ಕಾರಣದಿಂದ ಸಮಯ ಹೊಂದಾಣಿಕೆ ಮಾಡೋಕ್ಕೆ ಕಷ್ಟ ಆಗ್ತದೆ ಫ್ರೀ ಇದ್ದಾಗ ಖಂಡಿತವಾಗಿಯೂ ಫೋನ್ ಎತ್ತಿ ಮಾತಾಡ್ತಾರೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ